ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ. ನೀವು ನಿಮ್ಮ ಮಕ್ಕಳಿಗೆ ಏನೇ ಸ್ವಾತಂತ್ರ್ಯ ಕೊಟ್ಟಿರಬಹುದು, ಆದ್ರೆ ಅದಕ್ಕಿಂತ ಮುಖ್ಯ ಅವರ ಸಂತೋಷದಲ್ಲಿ ಭಾಗಿಯಾಗೋದು. ನೀವು ಅನುಷ ಮದುವೆಗೆ ಹೋಗಲೇಬೇಕಿತ್ತು. ಮುಗಿತಾ, ನೀನು ಆರ್ಗ್ಯುಮೆಂಟ್ ಸಾರಿ ಜಡ್ಜ್ಮೆಂಟ್. ಹೀಗೆ ವಿಚಾರಣೆ ಇಲ್ಲದೆ ಪಾರ್ಟಿ ಸವಾಲಿಲ್ಲದೆ ಯಾರು ನಿನ್ನ ಥರ ತೀರ್ಪನ್ನ ಕೊಡೋದೇ ಇಲ್ಲ. ಹೌದು, ಒಂದು ವಿಚಾರ ನಿನ್ನನ್ನು ಕ್ಲಿಯರ್ ಮಾಡು. ಮದುವೆ ಮನೆಗೆ ಹೋಗಿ ನಾನು ಏನು ಮಾಡೋಗಿತ್ತು? ನೀವು ಹೀಗೆ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗತ್ತೆ ಸರ್? ಅನುಷಗೆ ತನ್ನ ಬದುಕಿನ ನಿರ್ಧಾರ ತಗೊಳ್ಳೋ ಹಕ್ಕು ಇದೆ, ಶಕ್ತಿನೂ ಇದೆ. ಆದರೆ ನಾನು ಆ ವಿಚಾರ ಮಾತಾಡ್ತಿಲ್ಲ ಸರ್. ನೀವು ನಿಮ್ಮ ಮಗಳ ಮದುವೆಗೆ ಹೋಗಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀನು ಎಲ್ಲನೂ ಮಿಕ್ಸ್ ಮಾಡ್ತಾ ಇದೀಯ. ಕರ್ತವ್ಯನೇ ಬೇರೆ, ಕನ್ಸರ್ನೇ ಬೇರೆ, ಭಾವನಾತ್ಮಕ ಸಂಬಂಧಗಳೇ ಬೇರೆ. ನಾನು ಮದುವೆಗೆ ಹೋಗಲಿಲ್ಲ ಅಂದ ಮಾತ್ರಕ್ಕೆ ನನಗೆ ಕನ್ಸರ್ನ್ ಇಲ್ಲ, ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಈಗ ದೇವಸ್ಥಾನಕ್ಕೆ ಹೋಗೋರಿಗೆ ಎಲ್ಲರಿಗೂ ದೇವರ ಮೇಲೆ ಭಕ್ತಿ ಇದ್ದೇ ಇರುತ್ತೆ ಅಂತ ಏನೂ ಇಲ್ಲ. ಹಾಗೆಯೇ ದೇವರ ಮೇಲೆ ಭಕ್ತಿ ಇರೋರೆಲ್ಲನೂ ದೇವಸ್ಥಾನಕ್ಕೆ ಹೋಗಿ ತೋರಿಸ್ಕೋಬೇಕು ಅಂತಲೂ ಏನೂ ಇಲ್ಲ. ಇದೆಲ್ಲ ಹೇಳೋಕ್ಕಾಗದೇ ಇರೋವಂಥ ವಿಚಾರಗಳು. ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಸಾರಿ ಸರ್. ಸಾರಿ ಹೇಳಿದೆಯೋ ಸರಿ ಹೇಳಿದೆಯೋ, ಎರಡು ಒಂದೇ ಅರ್ಥ ಅಲ್ವಾ ಸರ್? ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಾನು ಅನುಷಾಗ ಫೋನ್ ಮಾಡಿ ವಿಶ್ ಮಾಡ್ತೀನಿ. ನಿಮ್ಮ ಪರವಾಗಿ ನಾನೇ ಬೆಸ್ಟ್ ವಿಶಸ್ ಹೇಳಿದ್ದೀನಿ ಸರ್. ತುಂಬ ಖುಷಿಯಾಗಿದ್ರು. ಅಪ್ಪನಿಗೆ ಥ್ಯಾಂಕ್ಸ್ ಹೇಳು ಅಂತ ಅಂದ್ರು ಅನುಷಾ. ಮದುವೆಗೆ ಹೋಗಿದ್ರೆ ಇನ್ನೂ ಖುಷಿ ಪಟ್ಟಿರೋ. ಮದುವೆಗೆ ಹೋಗಿ ನಾನು ಮಾಡೋದೇನಿದೆ ಅಂತ ನಾನು ಅನ್ಕೊಂಡ್ಬಿಟ್ಟೆ. ಒಂದು ದಿವಸ ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದ್ಬಿಟ್ಟೆ. ಒಳ್ಳೇದಲ್ವಾ? ದಟ್ಸ್ ಆಲ್ಸೋ ಎ ಗುಡ್ ಐಡಿಯಾ. ನಾನು ನನ್ನ ಅಳಿಯನ್ನು ನೋಡಿಲ್ಲ. ಅವನ ಪರಿಚಯ ಆದಾಗೂ ಆಗುತ್ತೆ, ಪಾರ್ಟಿ ಕೊಟ್ಟಾಗೂ ಆಗುತ್ತೆ. ಒಂದು ಕೆಲಸ ಮಾಡು, ನಮ್ಮ ಕ್ಲೈಂಟ್ ಇದಾನಲ್ಲ ರಾಮಕೃಷ್ಣ, ಹಿಲ್ ಟಾಪ್ ಹೋಟ್ಲ್ ಓನರು, ಅವನಿಗೆ ಫೋನ್ ಮಾಡಿಬಿಡು. ಅವನೇ ಎಲ್ಲ ಅರೇಂಜ್ ಮಾಡ್ತಾನೆ. ನೆಕ್ಸ್ಟ್ ಸಂಡೇನೆ ಬರ್ತೀವಿ ಅಂತ ಹೇಳ್ಬೋದು. ಏನು ಸರ್ ನೀವು ಹೊಸ್ದಾಗಿ ಮದುವೆ ಆಗಿರೋ ಮಗಳು ಅಳಿಯನ್ಗೆ ಹೋಟೆಲ್ನಲ್ಲಿ ಊಟ ಹಾಕ್ಸೋದಾ? ಚೆನ್ನಾಗಿರಲ್ಲ ಸರ್. ಏನಿದ್ರು ಮನೆಯಲ್ಲೇ ಮಾಡಬೇಕು. ನೀವೇನು ನೂರಾರು ಜನರನ್ನು ಕರಿಬೇಕಾಗಿಲ್ಲ ಸರ್, ನಿಮ್ಮ ಮನೆಯವ್ರನ್ನ ಕರೆದ್ರೆ ಸಾಕು. ಸುಮ್ಮನೆ ರಗಳೆ ಆಗುತ್ತಲ್ಲಮ್ಮ. ಇರಲಿ ಬಿಡು, ಒಂದು ಕೆಲಸ ಮಾಡೋಣ. ಯಾರಾದರೂ ಕೇಟ್ರಿಂಗ್ನವ್ರಿಗೆ ಹೇಳ್ತೀನಿ, ಅವರು ಮಾಡಿ ಸಪ್ಲೈ ಮಾಡ್ತಾರೆ. ಐಟಮ್ಸ್ ಏನೇನು ಅನ್ನೋದನ್ನು ನೀನೇ ಡಿಸೈಡ್ ಮಾಡಿಬಿಡು. ಆರೇಳು ಜನಕ್ಕೆ ಕೇಟ್ರಿಂಗ್ನವ್ರು ಯಾಕೆ ಸರ್? ಮತ್ತೆ ನೀವು ಒಪ್ಪೋದಾದರೆ ನಾನೇ ಅಡುಗೆ ಮಾಡ್ತೀನಿ ಸರ್. ನೀನು ಅಡುಗೆ ಮಾಡ್ತೀಯ? ಒಂದಿನ ಎಲ್ಲ ಒಟ್ಟಿಗೆ ಕೂತು ಮನೆ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಕೇಳಿದ್ರೆ ಅನುಪಮ ಮೇಡಮ್ ನಂಗೆ ಹೆಲ್ಪ್